ಕೊಡಗು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಹಾಗೂ ವಕೀಲ ಪಿ ಕೃಷ್ಣಮೂರ್ತಿ ಅವರ ಹತ್ಯೆಗೆ ವಿಫಲ ಸಂಚು ನಡೆದಿದೆ. ಅವರ ಕಾರಿನ ಮೇಲೆ ಬುಧವಾರ ತಡರಾತ್ರಿ ಫೈರಿಂಗ್ ನಡೆದಿದ್ದು ಕೃಷ್ಣಮೂರ್ತಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜಿಲ್ಲಾ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತೀವ್ರ ತನಿಖೆಗೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ದುಷ್ಕರ್ಮಿಗಳ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಕೃಷ್ಣಮೂರ್ತಿ ಅವರು ಕರ್ತವ್ಯ ನಿಮಿತ್ತ ಕುಶಾಲನಗರಕ್ಕೆ ತೆರಳಿದ್ದರು. ಅಲ್ಲಿಂದ ಮರಳುವಾಗ ಅವರೊಂದಿಗೆ ಚೆಟ್ಟಳಿಯ ಬಿಜೆಪಿ ಮುಖಂಡ ಕಂಠಿ ಕಾರ್ಯಪ್ಪ ಕೂಡ ಇದ್ದರು ಎನ್ನಲಾಗಿದೆ. ಕಂಠಿ ಕಾರ್ಯಪ್ಪ ಅವರನ್ನು ಚೆಟ್ಟಳಿಯಲ್ಲಿ ಇಳಿಸಿ ಕೃಷ್ಣಮೂರ್ತಿ ಒಬ್ಬರೇ ಕಾರಿನಲ್ಲಿ ಮಡಿಕೇರಿ ಕಡೆಗೆ ಬರುತ್ತಿದ್ದರು. ತಡರಾತ್ರಿ 11 ಗಂಟೆ ಸುಮಾರಿಗೆ ಚೆಟ್ಟಳ್ಳಿ ಬಳಿಯ ಅಭ್ಯಾಲದಲ್ಲಿ ಅವರ ಕಾರಿನ ಮೇಲೆ ಗುಂಡಿನ ದಾಳಿಯಾಗಿದೆ. ಚಾಲಕನ ಕಡೆಯಿಂದ ಕಾರಿನೊಳಗೆ ತೂರಿ ಬಂದ ಗುಂಡು ಎಡಭಾಗದ ಡೋರ್ಗೆ ತಗುಲಿದೆ. ಕೃಷ್ಣಮೂರ್ತಿ ನೇರ ಭಂಗಿಯಲ್ಲಿ ಕುಳಿತಿದ್ದರಿಂದ ಗುಂಡು ಅವರ ಎದೆಭಾಗದಿಂದ ಕೂದಲೆಳೆಯ ಅಂತರದಲ್ಲಿ ತೂರಿ ಹೋಗಿದೆ. ಕಾರಿನ ಡೋರ್ಗೆ ಗುಂಡು ತಗುಲಿದ್ದರಿಂದ ಗಾಜು ಒಡೆದು ಹೋಗಿದೆ. ಆಘಾತದಿಂದ ಚೇತರಿಸಿಕೊಂಡ ಕೃಷ್ಣಮೂರ್ತಿ ತಕ್ಷಣ ಮಡಿಕೇರಿ ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಎಸ್ಪಿ ರಾಮರಾಜನ್, ಡಿವೈಎಸ್ಪಿ ಜಗದೀಶ್, ಗ್ರಾಮಾಂತರ ಸಿಐ ಉಮೇಶ್ ಉಪ್ಪರಗಿ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಿಣತ ಪೊಲೀಸ್ ತಂಡವು ಸ್ಥಳದಲ್ಲಿ ಪರಿಶೀಲನೆ ನಡೆಸಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದೆ. ಗುರುವಾರ ಸ್ಥಳಕ್ಕೆ ತನಿಖಾ ತಂಡ ಹಾಗೂ ವಿಧಿವಿಜ್ಞಾನ ತಂಡ ಭೇಟಿ ನೀಡಿ ಇನ್ನಷ್ಟು ಮಾಹಿತಿಗಳನ್ನು ಕಲೆ ಹಾಕಲಿದೆ. ಪೊಲೀಸರು ಕೃಷ್ಣಮೂರ್ತಿ ಅವರ ಕಾರನ್ನು ವಶಕ್ಕೆ ಪಡೆದಿದ್ದಾರೆ. ಶಾಂತವಾಗಿದ್ದ ಕೊಡಗಿನಲ್ಲಿ ಚುನಾವಣೆ ಹೊಸ್ತಿಲಲ್ಲೇ ದುಷ್ಕೃತ್ಯ ನಡೆದಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ದುಷ್ಕರ್ಮಿಗಳು ಯಾವ ಉದ್ದೇಶದಿಂದ ಕೃತ್ಯಕ್ಕೆ ಮುಂದಾಗಿದ್ದರು ಎಂಬುದು ತನಿಖೆಯ ಬಳಿಕವಷ್ಟೇ ತಿಳಿಯಲಿದೆ.